ನಿನ್ನೆ ಓಸಿ ಬರೀತಿದ್ರನ್ನ ಆರೋಪಿ ಕರ್ಕೊಂಡು ಬರ್ತಾ ಇದ್ದಾರೆ ಸ್ಟೇಷನ್ಗೆ. ಬರೋಂಥ ಸಂದರ್ಭದಲ್ಲಿ ಲೋ ಬಿ ಪಿ ಆಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿಯಿಂದ ಬರ್ತಾ ಇದೆ. ಅದಕ್ಕೆ ಈಗ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ. ಗೊತ್ತಾದ ನಂತರ ನಿಮ್ಗೆ ತಗೊಂಡಂತ ನಾನು ತಿಳಿಸ್ತೀನಿ. ಏನು ಲಾಕಪ್ ಡೆತ್ ಅಂತ ಹೇಳ್ತಾರೆ? ಲೋ ಬಿ ಪಿ ಅಂತಿದ್ದಾರೆ ಜನಗಳು, ಲಾಕಪ್ ಡೆತ್ ಹೊಡೆದಿದ್ದಾರೆ ಅಂತಾರೆ. ಅದು ನೋಡೋಣ, ಇದು ಪೊಲೀಸರು ಇದು ಏನಪ್ಪ ಇದು ಬಂದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಿಮಗೆ ಮಾತಾಡ್ತೀನಿ. ಜಾಸ್ತಿ ಆಗಿರ್ತಾರೆ ಮಟ್ಕ ಇಸ್ಪಾಟು ಇವೆಲ್ಲ ಈಗ ನಿಮ್ಮ ಇದರಲ್ಲೂ ಆಗಿದೆ, ಹೊನ್ನಾಳಿಲೂ ಇದೆ, ಯಾರು ಸರಿಯಾಗಿ ಕ್ರಮ ತೊಗೊಳ್ದಲ್ಲ ಅಂತ ಹೇಳ್ತಿಲ್ಲ. ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ ಒಂದು ವರ್ಷಕ್ಕೆ ಇದೇ ಮೊದಲನೇ ಬಾರಿ ಕೇಳಿರೋದು. ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ, ಮೊದಲನೇ ಬಾರಿ ಕೇಳಿದ್ದೀನಿ. ನೋಡ್ತೀನಿ ಅದೇನಂತೇಳಿ ವಿಷಯ ತಿಳ್ಕೊಂಡ್ರೆ. ಪೊಲೀಸ್ನವರು ಸಹನು ಈ ಹಿಂದೆ ಐದಾರು ದಿನ ಹಿಂದೆ ಐದಾರು ಪ್ರಕರಣಗಳು ದಾಖಲು ಮಾಡಿದ್ದಾರೆ ಸರ್. ದಿನದಿಂದ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ ಸರ್. ಯಾಕೆಂದ್ರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಹೇಳಿ? ನಾನು ಹೇಳಿದ್ನಲ್ಲ, ನನಗೆ ಮಾಹಿತಿ ಇರಲಿಲ್ಲ. ಈಗ ನಿನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಅದೇನಿದೆ ಕೂಲಂಕಷವಾಗಿ ನೋಡೋಣ ಏನಾಗಿದೆ. ಮಟ್ಕ ಇಸ್ಪೀಟಿಗೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಆ ಥರದ್ದು ಯಾವ್ದಾದ್ರು ಚಟುವಟಿಕೆ ನಡೀತಿದ್ರೆ ಅದಕ್ಕೆ ಸೂಕ್ತವಾದ ಕಾನೂನು ಕ್ರಮ ತಂದು ಬಂದ್ ಮಾಡ್ತೀವಿ. ನಿನ್ನೆ ಪೊಲೀಸ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಆರೋಪಿ ಕರ್ಕೊಂಬಂದಿದ್ದಾರೆ ಅಂತ ತೂರಾಟ ಮಾಡಿಲ್ಲ. ಸಾವಾಗಿದೆ, ಸಾವು ನೋವು ಆದಂಥ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆಗಳು ನಡೀತವೆ, ನಡೆದಿದೆ ಅಷ್ಟೇ, ಅಂಥದ್ದೇನಾಗಿಲ್ಲ. ಪೊಲೀಸರ ಮೇಲೆ ಹಲ್ಲೆ ಆಗಿದೆ ಅಂತ? ಪೊಲೀಸರ ಮೇಲೆ ಆಗಿಲ್ಲ, ಸಾಮಾನ್ಯ ಕಲ್ ತೂರಾಟ ಆದಾಗ ಸಂದರ್ಭ ಕೆಲವರಿಗೆ ಏಟು ಬಿದ್ದಿದೆ ಅಂತ ಇನ್ನೂ ಏನಾದ್ರು ಮಾಹಿತಿ ಬಂದಿಲ್ಲ. ಈಗ ಕುಟುಂಬಕ್ಕೆ ಏನಾರು ಪರಿಹಾರ ಏನೋ ಘೋಷಣೆ ಮಾಡ್ತಿರ್ತಾರೆ? ಇಲ್ಲ, ಇದೇನು ಯಾವುದೇ ರೀತಿ ಇದಲ್ಲ. ನೋಡೋಣ, ಅದೇನು ರಿಪೋರ್ಟ್ ಬಂದಮೇಲೆ ಅದಕ್ಕೆ ಉತ್ತರ ಕೊಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.